हरिओं श्री गुरुभ्यो नमः। नन्न हेसरु श्री प्रह्लाद जोशी, अर्चकरु श्री मारुति देवस्थान गांधीनगर गोकुल रस्ते हुब्बळ्ळि। देवरिगे तेंगिनकाई समर्पिसुव उद्देश। सामान्य आचरणेय हिंदिरुव असामान्य ಅಧ್ಯಾತ್ಮ ಸನಾತನ ಧರ್ಮದ ಜಾಡು ಹಿಡಿದು ಹೊರಟರೆ ದೇವರನ್ನು ಬಿಟ್ಟು ಯಾವ ಆಚರಣೆಯೂ ಇಲ್ಲ ಅನ್ನುವುದಕ್ಕೆ ಇದೊಂದು ಉತ್ತಮ ನಿದರ್ಶನ। ಮನುಷ್ಯನ ದೇಹದಲ್ಲಿ ಏಳು ಸಮುದ್ರಗಳಿವೆ। ಕ್ರಮವಾಗಿ ಒಂದು ಉಪ್ಪು ನೀರಿನ ಸಮುದ್ರ ಮೂತ್ರಕೋಶ, ಎರಡನೇದು ಕಬ್ಬಿನ ಹಾಲಿನ ಸಮುದ್ರ ಜನನಾಂಗ, ಮೂರನೇದು ಕಳ್ಳು ಮಧ್ಯದ ಸಮುದ್ರ ಹೊಟ್ಟೆ, ನಾಲ್ಕು ಬೆಣ್ಣೆಯ ಸಮುದ್ರ ಹೃದಯ, ಕೃಷ್ಣ ಕದ್ದ ನಿಜವಾದ ಭಕ್ತಿ ಎಂಬ ಬೆಣ್ಣೆ, ಐದು ಮೊಸರಿನ ಸಮುದ್ರ ಗಂಟಲ, ಆರು ಹಾಲಿನ ಸಮುದ್ರ ಹುಬ್ಬುಗಳ ಮಧ್ಯೆ ಇರುವ ಜಾಗ, ಏಳು ಅಮೃತದ ಸಮುದ್ರ ಮೆದುಳಿನೊಳಗೆ ನೆತ್ತಿಯ ಹತ್ತಿರ ಇರುತ್ತದೆ। ಸ್ನೇಹಿತರೆ, ತೆಂಗಿನಕಾಯಿಗೂ ಈ ಸಮುದ್ರಗಳಿಗೂ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅನ್ನುವ ಹಾಗಿದೆ ಅಲ್ಲವೇ। ನಮ್ಮ ದೇಹದಲ್ಲಿನ ಇಡ ಪಿಂಗಳ ಹಾಗೂ ಸುಷುಮ್ನ ನಾಡಿಗಳು ಸಂಧಿಸುವ ಸ್ಥಳಗಳಿವೆ, ಅಲ್ಲೇ ನಿರ್ನಾಳ ಗ್ರಂಥಿಗಳೂ ಇವೆ। ಉದಾಹರಣೆ ಥೈಮಸ್ ಗ್ಲ್ಯಾಂಡ್, ಹೃದಯದಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್, ಮೆದುಳಿನ ಮಧ್ಯಭಾಗದಲ್ಲಿ ಅಂದರೆ ಅಮೃತದ ಸಮುದ್ರ, ದೇವರನ್ನೇ ಸೇರುವುದನ್ನು ಜೀವನದ ಗುರಿಯಾಗಿಟ್ಟುಕೊಂಡಿದ್ದ ನಮ್ಮ ಪೂರ್ವಜರು ಇಂತಹ ಸಾಮಾನ್ಯವಾದ ಆಚರಣೆಯಲ್ಲಿಯೂ ಅಸಾಮಾನ್ಯ ಆಧ್ಯಾತ್ಮವನ್ನು ಹುದುಗಿಸಿಟ್ಟುಕೊಟ್ಟರು। ತೆಂಗಿನಕಾಯಿ ಮನುಷ್ಯನ ತಲೆಯ ಭಾಗಕ್ಕೆ ಹೋಲುತ್ತದೆ। ಮನುಷ್ಯ ಸಾಯುವಾಗ, ಹೌದು ಸಾವಿಗೂ ತೆಂಗಿನಕಾಯಿಗೂ ಅವಿನಾಭಾವ ಸಂಬಂಧವಿದೆ ಸ್ನೇಹಿತರೆ। ಪ್ರಾಣ ಶರೀರದ ಯಾವ ಭಾಗದಿಂದ ಬೇಕಾದರೂ ಹೋಗಬಹುದು, ಉದಾಹರಣೆ ಕಣ್ಣು ಬಿಟ್ಟು ಬಾಯಿ ತೆಗೆದು ಅಥವಾ ಮಲಮೂತ್ರ ದ್ವಾರಗಳಿಂದಲೂ ಸಹ। ಪ್ರಾಣ ಊರ್ಧ್ವಮುಖವಾಗಿ ಹೋಗಿ ಬ್ರಹ್ಮರಂಧ್ರದ ನೆತ್ತಿಯ ಭಾಗ ಮೂಲಕ್ಕೆ ಹೋದರೆ ಅವನಿಗೆ ಪುನಃ ಜನ್ಮವಿಲ್ಲ, ಅದೇ ಅಮೃತ ಸಮುದ್ರ। ಅಂತಹ ಜೀವ ಶಾಶ್ವತವಾಗಿ ಪರಮಾತ್ಮನನ್ನು ಸೇರುತ್ತದೆ। ಒಮ್ಮೆ ಒಡೆದ ತೆಂಗಿನಕಾಯಿ ಮತ್ತೆ ಹುಟ್ಟಿದ್ದುಂಟೆ? ತೆಂಗಿನಕಾಯಿ ಒಡೆಯುವಾಗ ನನ್ನ ಪ್ರಾಣ ಅದರಂತೆಯೇ ಬ್ರಹ್ಮರಂಧ್ರದಿಂದ ಊರ್ಧ್ವಮುಖವಾಗಿ ಹೋಗಲಿ ಎನ್ನುವುದೇ ತೆಂಗನ್ನು ಒಡೆಯುವುದರ ಹಿಂದಿನ ಮರ್ಮ। ಇಷ್ಟು ಬೇಡಿಕೊಂಡೇ ಒಡೆಯಬೇಕು, ಹಾಗೂ ಇದೇ ನಮ್ಮ ಪ್ರಾರ್ಥನೆಯಾಗಿರಬೇಕು। ಇಲ್ಲದಿದ್ದರೆ ಚಟ್ನಿಗೋ ವಡೆಗೋ ಪಾಯಸಕ್ಕೋ ಕೆಟ್ಟರೆ ದೇವರಿಗೂ ಸಲ್ಲುತ್ತದೆ। ಇನ್ನೂ ಒಂದು ಅನುಸಂಧಾನವಿದೆ, ನಮಗೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಹಾಗೂ ಲಿಂಗ ಶರೀರಗಳಿವೆ। ತೆಂಗಿನಕಾಯಿಯ ಹೊರಭಾಗ ಸಿಪ್ಪೆ ನಾರು ಇತ್ಯಾದಿ ಸ್ಥೂಲ ಶರೀರದಂತೆ ಬಿದ್ದು ಹೋಗುವುದು, ಸೂಕ್ಷ್ಮ ಶರೀರ ಎಲೆಕ್ಟ್ರಿಕಲ್ ಶರೀರ ಅನ್ನಬಹುದು,
ಇದು ಅದರ ಚರಟ ಹೊರಟೆ ಪ್ರಯತ್ನದಿಂದ ಒಡೆಯಬೇಕು. ಮೂರನೆಯದು ಲಿಂಗ ಶರೀರ, ಒಂಥರ ಕೊಬ್ಬರಿ ಇದ್ದ ಹಾಗೆ ಒಳಗಿರುವುದೇ ಅಮೃತತ್ವ. ಒಂದು ಜೀವಿ ಮೋಕ್ಷ ಸಾಧಿಸುವುದರೆಂದರೆ ಈ ಮೂರೂ ಶರೀರಗಳನ್ನು ನಾಶಪಡಿಸಿಕೊಳ್ಳಬೇಕು. ಇಷ್ಟು ಅನುಸಂಧಾನವಿಟ್ಟುಕೊಂಡೇ ನಾವು ತೆಂಗಿನಕಾಯಿಯನ್ನು ಒಡೆಯಬೇಕು. ಓಂ ನಮೋ ಭಗವತೆ ವಾಸುದೇವ. ತೆಂಗಿನಕಾಯಿ ಸಮರ್ಪಣೆಯ ವಿಶೇಷ ಅನುಸಂಧಾನ ವಿವರ. ಹರಿಯೋಮ.